ನಮಗೂ 3 ಗಂಟೆವರೆಗೂ ಆ ಪಾರ್ಟಿನ ಕಾದು ಕಾದು ಸುಸ್ತಾಗೋಗಿತ್ತು. ಆಮೇಲೆ 3 ಜನ ಕಾರ್ ತಗೊಂಡು ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದರು. ನಾವು ಅದನ್ನ ನೋಡ್ಬಿಟ್ಟು, ಅಲ್ಲ ನಾವು ತಗೊಂಡಿರೋ ಪ್ರೀಮಿಯರ್ ಪದ್ಮಿನಿ ಕಾರು, ಇವ್ರು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗ್ತಾರ, ಎಲ್ಲರೂ ನಮ್ಮನ್ನ ಕಿಡ್ನಾಪ್ ಮಾಡಿ ಕಿಡ್ನಿ ಕಲೇಜಾ ಏನಾದ್ರು ಕಿತ್ಕೊಂಡ್ಬಿಡ್ತಾರ ಅಂತ ನನ್ನ ತಲೆಯೊಳಗೆ ಮೂವಿ ಸ್ಕ್ರಿಪ್ಟ್ಗಳೆಲ್ಲ ಓಡಕ್ಕೆ ಸ್ಟಾರ್ಟ್ ಆಗೋಗಿದ್ದು. ಆಮೇಲೆ ಸುತ್ತಾಡ್ಕೊಂಡು ಹೋದ 10 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗಿ ಯಾವುದೋ ಒಂದು ಗ್ಯಾರೇಜ್ ಹತ್ರ ನಿಲ್ಲಿಸಿದ್ರು. ಅಲ್ಲಿತ್ತು ನೋಡಿ ನಮ್ಮ ಪ್ರೀಮಿಯರ್ ಪದ್ಮಿನಿ ಕಾರು. ಏನಪ್ಪ ಇದು, ಕಾರ್ ಈ ತರ ತಿಪ್ಪೆಗುಂಡಿಲಿ ನಿಲ್ಸೋರಲ್ಲ ಅಂತ ಕಾರ್ ಹತ್ರ ಕರ್ಕೊಂಡು ಹೋಗಿ ಕಾರ್ ಬ್ಯಾನೆಟ್ ತೆಗಿತಾನೆ. ಅದರೊಳಗೆ ಕಾರಿನ ಹೃದಯ, ಅನ್ನನಾಳ, ಜಠರ ಯಾವುದೂ ಇಲ್ಲ. ಏನ್ ಯಕ್ಷಿತ್ತು, ಗುಜ್ಡಿ ಕಾರ್ ಏನಾರು ವ್ಯಾಪಾರ ಮಾಡ್ಬಿಟ್ಟವನ ಅಂತ ನನ್ನ ತಲೆ ಕೆಟ್ಟು ಗೊಬ್ಬರ ಆಗೋಗಿತ್ತು. ಅವ್ರ ಮುಂದೆ ಅವ್ನ್ ಹಿಡ್ಕೊಳಂಗ್ ಒಡೆಯಂಗಿಲ್ಲ ಬಿಡಂಗಿಲ್ಲ, ಏನ್ ಹಿಂಗ್ ಮಾಡ್ಬಿಟ್ನಲ್ಲ ಕಂಡೀಷನ್ ಅಂತ ಅವ್ರನ್ನೇ ಕೇಳ್ದು. ಬಂಧುಗಳೇ, ನಮ್ಮಲ್ಲೊಂದು ಗಾದೆ ಇದೆ, ಆಯ್ಕಂತಿನವನ್ಗೆ 3 ವರ್ಷ ಆಯಸು ಅಂತ. ನಮ್ಮ ಬಾಮ ಇದನ್ನ ನೋಡಿ, ಅವ್ನಿಗೆ ಏನೇ ಸಿಗ್ಲಿ, ಮಣ್ಣು ಮಸಿ ಕಸ ಕಡ್ಡಿ ಎಲ್ಲ ಬಳದ್ ಕೊಟ್ಟಿದ್ರು ಗಬಗ ಬಗಬ ಅಂತ ತಿಂತಾ ಇರ್ತಾನೆ. ನಾವು ಮಾತ್ರ ಹುಡುಕಿ ತಡಕಿ ಅದ್ರಲ್ಲಿ ಕ್ಲೀನ್ ಮಾಡ್ಕೊಂಡೆಲ್ಲ ತಿನ್ನಕ್ಕೆ ಹೋಯ್ತೀವಿ, ಆದಷ್ಟು ಬೇಗ ಕಾಯಿಲೆಗೆ ಬೀಳ್ತೀವಿ. ಇವನಿಗೇನು ಆರೋಗ್ಯಲ್ಲ, ಆರೋಗ್ಯವಾಗಿ ಸ್ವಚ್ಛಂದವಾಗಿ ಹಾರಾಡ್ಕೊಂಡಿರ್ತಾನೆ. ಅದಕ್ಕೆ ಅನ್ಸುತ್ತೆ ಈ ಗಾದೆ ಬರೆದಿರೋದು, ಆಯ್ಕಂತಿನವನಿಗೆ 3 ವರ್ಷ ಆಯಸು ಅಂತ. ಓ, ಈರೇಗೌಡರು ಮತ್ತೆ ಬಾಮೈದ ಎಲ್ಲಿಗೋ ಹೋಗ್ತಾ ಇದ್ದಾರಲ್ಲ ಅಂತ ಅನ್ಕೊಂಡ್ರ, ಬಂಧುಗಳೇ ಕೇರಳಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಮಗೊಂದು ಪ್ರೀಮಿಯರ್ ಪದ್ಮಿನಿ ಕಾರ್ ಬೇಕು. ನಮ್ಮ ಸಿನಿಮಾಗೆ ಬಹಳ ಅವಶ್ಯಕತೆ ಇರೋಂಥ ಕಾರು ಅದು, ಕೇರಳದಲ್ಲಿ ಹುಡುಕಿದ್ದೀವಿ. ನಮಗೆ ಕಡಿಮೆ ಬಜೆಟಲ್ಲಿ ಸಿಗ್ತಿರೋ ಅಂಥ ಕಾರ್ ಅದು, ಹಾಗಾಗಿ ಅಲ್ಲಿಗೆ ಹೋಗಿ ಖರೀದಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಫೇಸ್ಬುಕ್ಕು ಮಾರ್ಕೆಟ್ ಪ್ಲೇಸಲ್ಲಿ ಕಾರ್ ಸಿಕ್ತು, ಅವ್ರ ಜೊತೆ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಾರ್ ತರ್ತೀವೋ ಇಲ್ವೋ ಅನ್ನೋದು ನಂಬಿಕೆ ಇಲ್ಲ, ಹೆಂಗೋ ಹೊರಟಿದ್ದೀವಿ, ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಈಗ ಕ್ಯಾಮ್ರಾ ಆಫ್ ಮಾಡ್ತೀನಿ, ಬೆಳಗ್ಗೆ ಎದ್ರೆ ತ್ರಿಶೂರಲ್ಲಿ ಇರ್ತೀವಿ ಬೆಳಗ್ಗೆ 5 ಗಂಟೆಗೆ. ಮನೆಗೂ ತ್ರಿಶೂರಿಗೆ ಬಂದು ಹೇಳ್ದು 5 ವರೆಗೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಟೈಮಲ್ಲೂ ಟ್ರೈನು ಪಕ್ಕ ಟೈಮಿಂಗ್ಸು. ಕಾರಿನ ಕತೆ ಏನಾಗುತ್ತೋ ಈಗ ಗೊತ್ತಿಲ್ಲ. ಏನೋ ಒಂದು ಅಲ್ಲಿ ಇಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಒಂದು ಕಾರ್ನ. ಡಾಕ್ಯುಮೆಂಟ್ಸ್ ಇದಾವೋ ಇಲ್ವೋ, ಅಪ್ಪವೋ ಇದಾರೋ ಇಲ್ವೋ, ಅದಕ್ಕೆ ಬಂದು ಅರ್ಥ ಗೊತ್ತಿಲ್ಲ, ನೋಡ್ಕೊಬರೋಣ ಹೋಗಿ. ಬಂಧುಗಳೇ, ತ್ರಿಶೂರಲ್ಲಿ ಇಳಿದ ತಕ್ಷಣ ರೈಲ್ವೆ ಸ್ಟೇಷನಲ್ಲಿ ಒಂದು ರೆಸ್ಟ್ ರೂಮ್ ವ್ಯವಸ್ಥೆ ಇತ್ತು. ಅಂದರೆ ಕುತ್ಕೊಳ್ಳೋಕ್ಕೆ, ಮಲ್ಕೊಳ್ಳೋಕ್ಕೆ, ಸ್ನಾನ ಮಾಡೋದಕ್ಕೆ ಎಲ್ಲದಕ್ಕೂ ಒಂದು ವ್ಯವಸ್ಥೆ ಇರತಕ್ಕಂಥ ಒಂದು ರೂಮು. ಗಂಟೆಗೆ 30 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ಅಲ್ಲೋಗಿ ಒಂದು 3 ಗಂಟೆ ನಾವು ಕಾಲ ಕಳೆದು ಬಂದ್ವಿ. ಹೊರಗಡೆ ಬಂದು 3 ಹೆಜ್ಜೆ ಮುಂದಕ್ಕಿಟ್ಟಿಲ್ಲ. ಅಲ್ಲಿ ನೋಡಿದ್ರೆ ಉಚಿತವಾದಂತಹ ಸೇವೆ ಕೂಡ ಇದೆ, ಅಲ್ಲಿ ಅಲ್ಲೂ ಕೂಡ ಇದೆ ಫೆಸಿಲಿಟಿ ಇದೆ. ಇಲ್ಲಿ ವೇಟಿಂಗ್ ಅಲ್ಲಿ ಫ್ರೀ, ಇಲ್ಲೇ ಪಕ್ಕದಲ್ಲಿ ವೇಟಿಂಗ್ ಅಲ್ಲಿ ಫ್ರೀ ಇದೆ, ಆರಾಮಾಗಿ ರೆಸ್ಟ್ ಮಾಡೋದೇ ಮಾಡ್ಬೋದಾಗಿತ್ತು. CCTV ಸರ್ವೆಲೆನ್ಸ್ ಇದೆ, ಅದು ಇಟ್ಕೊಂಡು ಏನು ಮಾಡ್ತೀಯ, CCTVನ ಕುಂಡಿ ಇಟ್ಕೋಬೇಕಷ್ಟೇ. CCTV ನಾವೇನ ಬೈ ಮಿಸ್ಟೇಕ್ ನಮಗೆ ಗೊತ್ತಿಲ್ಲದೆ ಹೋದ್ವಿ. ಇನ್ ಕೇಸ್ ಯಾರಾದರೂ ಕೇರಳಗೆ ಏನಾದ್ರು ಬಂದರೆ ನಿಮಗೆ ಉಚಿತವಾದಂಥ ಸೇವೆ ಕೂಡ ಇದೆ. ಒಂದು ಸ್ವಲ್ಪ ಪೇ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಎ ಸಿ ಗಿಸಿ ಎಲ್ಲ ಜಾಸ್ತಿ ಫೆಸಿಲಿಟಿ ನಿಮ್ಗೆ ಸಿಗುತ್ತೆ ಅಷ್ಟೇ. ಬೆಳಗ್ಗೆ 8 ಗಂಟೆ ತ್ರಿಶೂರ್ ಅಂತ ಇಲ್ಲಿ ಒಂದು ಫೋಟೋಜೆನಿಕ್ ಫೋಟೋ ತಕ್ಕೊಳ್ಳೋದಕ್ಕೆ ಎಲ್ಲಾದರೂ ಒಂದು ರೈಲ್ವೆ ಸ್ಟೇಷನ್ ಹತ್ರ. ಹಾಂ, ಈಗ ನಮ್ಮ ಕಾರ್ ಬರೋದು 11 ಗಂಟೆಗೆ ಅಂತೆ. ಬನ್ನಿ ಹೋಗಿ, ಎಲ್ಲರೂ ಹೋಗಿ ತಿಂಡಿ ಮಾಡೋಣ. ಇಲ್ಲಿ ಟ್ರೆಡಿಷನಲ್ ತಿಂಡಿ ತಿನ್ಕೊಂಬರೋಣ. ಒಂಥರ ಎದ್ದಿದ ತಕ್ಷಣ ನಾನ್ ವೆಜ್ ಕೇಳ್ತಾನೆ, ನಾನು ವೆಜ್ ನಾನ್ ವೆಜ್ ಅಂತ ಇರ್ತಾನೆ. ಹಂಗೆ ಬೇಕು ಬೇಕು ಊಟ ಊಟ ಅಂತ ಇರ್ತಾನೆ. ಊಟ 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 ಇಲ್ಲೂ ಹಿಂದಿ ಏರಿಕೆ ಇದೆ ಕಣ, ಇದೆ ಅಲ್ವಾ ನೋಡಿ. ತ್ರಿಶೂರ್ ಮಾಡಬಾರ್ದು, ಭಾಷಾ ಪದ್ಧತಿ ಇದೆ ಇಲ್ಲೂ. ನಮ್ಮ ಬಾಮ ಇದಂಗೆ ಹೋಗಪ್ಪ, ಇಲ್ಲೇನಾದ್ರೂ ಇಲ್ಲಿದ್ದು ಟ್ರೆಡಿಷನಲ್ ತಿಂಡಿ ತಗೊಂಬ ಅಂತ ಅಂದ್ರೆ ಅಲ್ಲೋಗಿ ಏನು ಕೇಳಿದ್ನೋ ಅವ್ರು, ಅವ್ರೇನು ಅರ್ಥ ಮಾಡ್ಕೊಂಡ್ರೆ ಒಂದು ಗೊತ್ತಿಲ್ಲ. ವಾಪಸ್ ಬಂದರೆ ನಮ್ಮ ಕರ್ನಾಟಕದಲ್ಲಿ ಸಿಗೋ ಇಡ್ಲಿ ಪೂರಿನೇ ತಗೊಂಬಂದ. ಆಮೇಲೆ ನಾನು ಹೋಗಿ ಸಪ್ರೇಟಾಗಿ ಒಂದು ಸ್ವಲ್ಪ ಅವ್ರದ್ದೇನೋ ಒಂದು ಬಜ್ಜಿ ಬರುತ್ತೆ ಅಲ್ಲಿ ಬಾಳೆಹಣ್ಣಿಂದು, ಅದೊಂದು ತಗೊಬಂದೆ. ಬಾಳೆಹಣ್ಣು ಕಣ ಒಳಗಡೆ ಇರೋದು ಹಣ್ಣು. ಇದನ್ನ ಇದೇ ಫೇಮಸ್ ಒಂದು ಸ್ವಲ್ಪ, ಇಲ್ಲಿ ಎಲ್ಲರೂ ಮಾಡ್ತಾ ಇರ್ತಾರೆ ಇಲ್ಲಿ. ಹಂಗಾಗಿ ಇಲ್ಲಿ ಬಂದ್ಮೇಲೆ ಅದನ್ನು ಟ್ರೈ ಮಾಡ್ದೆ ನಡ್ಕೈತೆ. ನಾರ್ಮಲಿ ಇವೆಲ್ಲ ಟ್ರೈ ಮಾಡೇ ಮಾಡ್ತಕ್ಕ ಒಂದು ಇಡ್ಲಿ ಹೋಗ್ಲಿ. ತಿನ್ಕೊಳ್ಳ ಪೂರಿ ಕೊಡ್ಬೇಡ ಬಿಡು, ಪರವಾಗಿಲ್ಲ. ಕೇರಳ ಬಂದು ಇಲ್ಲಿ ಸ್ಪೆಷಲ್ ತಿನ್ನಾಗ್ಬಿಟ್ಟು ಇಲ್ಲಿ ಬಂದು ಗಂಜಿಯನ್ನು ಕೇಳ್ತಾವ. ಗಂಜಿನ ಕೊಡ್ತಾರೆ ಇಲ್ಲಿ ಬಂದು ನಿನಗೆ ಗಂಜಿಯನ್ನು ಸಿಗ್ಬೋದು ಬಾಬಾ. ಇಲ್ಲಿ ಕುತ್ಲಕ್ಕಿ ಗಂಜಿಯನ್ನ ಚೆನ್ನಾಗಿರುತ್ತೆ, ನಾನು 2 ವರ್ಷ ತಿಂದಿದ್ದೀನಿ ಗೊತ್ತದು. ಆ ಪ್ರಾಂತ್ಯಕ್ಕೆ ಬಂದಾಗ ಆ ಪ್ರಾಂತ್ಯದ್ದು ಸ್ಪೆಷಲ್ ಏನಿದೆ ಅದನ್ನು ತಿನ್ಕೊಂಡು ಹೋಗ್ಬೇಕು. ಇದು ಇಲ್ಲಿ ಸ್ಪೆಷಲ್ ಈಗ ಎಲ್ಲೋ ಯಕ್ಷಿ 12 ಗಂಟೆ ಮಧ್ಯಾಹ್ನ ಆತಲ್ಲ, ನಾಯಿ ಕಾದಂಗೆ ಕಾಯ್ತಾ ಇದೀವಲ್ಲ, ಬರಲೇ ಇಲ್ವಲ್ಲ ಟ್ರೈನಿಂಗ್ ಕಾರ್. ಸಿನಿಮಾ ಅಷ್ಟು ಸುಲಭ ಅಲ್ಲ ಬಾಬಾ ಆಗೋದು. ಹಾಂ, ಅದಕ್ಕೆ ಅದೊಂದು ಜಾಗ ತಗೊಳುತ್ತೆ. ಪರಶುರಾಮ್ ಅನ್ನೋದಕ್ಕೆ ಹತ್ತದ ಈಗ ಇನ್ನೊಂದು ಟ್ರೈನು ತ್ರಿಶೂರಿಂದ ಕಾರ್ ಬರ್ದನ ಕೆಟ್ಟನೀತಾ ಇದಂತೆ. ಅದನ್ನ ತಗೊಳಕ್ ಯಾವ್ದೇ ತಗೊಳಕ್ ಹೋಯ್ತಾ ಇದೀವಿ ಅಂತ ಗೊತ್ತಿಲ್ಲ. ಚಾಲ ಕೊಡಿ, ಅಲ್ಲಿ ಮತ್ತೆ ಟ್ರೈನ್ ಹತ್ತು ಮುಂದಕ್ಕೆ ಹೋಯ್ತಾ ಇದೀವಿ. ತ್ರಿಶೂರಿಂದ ಚಾಲ ಕೊಡಿ 3 ಸ್ಟಾಪ್ ಇದೆ, ಅಂದ್ರೆ ಒಂದು 20 ನಿಮಿಷ ಜರ್ನಿ ಆಗ್ಬೋದು. ನಿನ್ನೆ ರಾತ್ರಿ ಬೇರೆ ಅರ್ಧಂಬರ್ಧ ನಿದ್ದೆ ಆಗಿತ್ತು, ಆದ್ರೂ ಕೇರ್ಫುಲ್ ಆಗಿ ನನ್ನ ಗಮನ ಹರಿಸ್ತಾನೆ ಇದ್ದೆ. ಇನ್ನೇನು ಸ್ವಲ್ಪ ಇಳಿಬೇಕು, 2-3 ನಿಮಿಷ ಇದೆ ಅನ್ನಂಗೆ ಇವನು ಪಕ್ಕದಲ್ಲಿ ಯಾರೋ ಒಬ್ರು ಕನ್ಸ್ಟ್ರಕ್ಷನ್ ಮಾಡೋರು ಕೂತಿದ್ರು. ನಮ್ಮ ಬಾಮೈದ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಾನೆ, ಇವ್ನು ಪಕ್ಕದಲ್ಲಿ ಕೂತಿದ್ದವ್ರು ಯಾರೋ ಕನ್ಸ್ಟ್ರಕ್ಷನ್ ಮಾಡೋರು ಅಂದ್ಬಿಟ್ಟು ಅವ್ರ ಜೊತೆ ಮಾತುಕತೆ ಹರಿಸ್ತಾ ಇರ್ತಾರೆ. ನನ್ನೂ ಮ್ಯಾನಿಪುಲೇಟ್ ಮಾಡಿ ಟ್ರೈನ್ ಸ್ಟೇಷನ್ ಇನ್ನೇನು ಬಿಟ್ಟು ಹೊರಟೆ ಹೋಗಿತ್ತು ಟ್ರೈನು, ಹೆಂಗೆಂಗೋ ಮಾಡಿ ಟ್ರೈನಿಂದ ಜಂಪ್ ಆಗಿ ಹೊರಗಡೆ ಬಂದ್ವಿ. ಟ್ರೈನ್ ಇಳಿದಾನೆ, ಯಾರ್ದಾದ್ರೆ ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡ್ತಾ ಕೊಟ್ಟವನೆ. ನಾನು ಗಮನ ಹರಿಸ್ಕೊಂಡು ಕೂತಿದ್ದೀನಿ, ಟ್ರೈನ್ ಇಲ್ಲ ಟೈಮಿಗೆ ನನಗೂ ಯಾಮಾರ್ಸ್ಬಿಟ್ಟಿದ್ದಲ್ಲ.
ಚೆನ್ನಾಗಿದೆ ಅಲ್ವಾ ಅಂತ. ನಾನು ಗಮನ ಅರ್ಧ ಗಂಟೆಯಿಂದ ಟ್ರೈನಲ್ಲಿ ನಿಲ್ಲು, ತಿಳಿಯೋಣ ಇಳಿಯೋಣ ಅಂತಿದ್ದೀನಿ. ಟ್ರೈನ್ ನಿಂತಿದ ತಕ್ಷಣ ನನ್ನ ಮೈನೆ ಡೈವರ್ಟ್ ಮಾಡಾಕಿದ್ದೆ. ಚಲಕೊಡಿ ಸ್ಟೇಷನು ಇಲ್ಲೇ ಇರೋದು ಕಾರು, ಟಾಟಾ ಐತಲ್ ಹೋಗ್ತೀನಿ 500 ಕಿಲೋಮೀಟರ್ ಹೆಂಗೆ ತಗೋತೀನಿ ನೋಡೋದು. ನಮ್ಮ ಸಿನಿಮಾಗೆ ಇದೇ ಕಾರ್ ಬರ್ದಿದ್ಯಾ ಹೆಸರು, ಯಾವ ಕಾರ್ ಬರ್ದಿದ್ದೆ ನೋಡೋಣ. ತೀರ್ಥಹಳ್ಳಿ ನೋಡ್ದಂಗೆ ಆತಲೋ ಕೇರಳ. ಮಂಗಳೂರು ಫೀಲ್, ಮಂಗಳೂರು ಫೀಲ್ ಇಡೀ ತಿಂಗಳ ಹಿಂಗೆ ಇದು ಕೇರಳನೇ ಹಂಗೆ ಅನ್ಸುತ್ತೆ. ಚೆನ್ನಾಗಿದೆ ಹೀಟು ಸೆಕೆ ಹ್ಯುಮಿಡಿಟಿನೂ ಸೇಮ್ ಅದೇ ರೀತಿ. ಈ ಥರ ಸೆಕೆ ಹೊಡೆದ್ರೆ ನನ್ನ ಕೈಲಿ ಆಯ್ತಲ್ಲ, ನಾನು ಇಲ್ಲೇ ಪ್ಯಾಂಟ್ ಬೀಚ್ ಹಾಕಿ ಪಂಚಾಯಿತಿ ಹಾಕೊಬಿಡ್ತೀನಿ ಈಗ. ಅಯ್ಯೋ ಎಷ್ಟು ನೀರು ಕುಡಿದ್ರು ಸಾಲಲ್ಲ ಅಷ್ಟು ಸೆಕೆ. ಇಳ್ದಿದ ತಕ್ಷಣ ಆ ಬಿಸಿಲಿಗೆ ಆ ದಾಹ ಕಂಟ್ರೋಲ್ ಮಾಡ್ಕೊಳಕ್ಕೆ ನೀರು ಏನಾದ್ರು ಸಿಕ್ಕಿದ್ರೆ ಸಾಕು ಅನ್ನಂಗೆ ಆಗೋಗಿತ್ತು. ಅಲ್ಲೆಲ್ಲೋ ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ. ಅಲ್ಲೊಬ್ಬರು ಮಹಿಳೆ ಇದ್ರು, ಅವ್ರು ಇವ್ನು ಹೇಳಿದ್ರು ಅವ್ರು ಏನು ಅರ್ಥ ಮಾಡ್ಕೊಂಡ್ರೆ ಗೊತ್ತಿಲ್ಲ. ನಾವು ಹೋಗಿದ್ದೆ ಜ್ಯೂಸ್ ಶಾಪ್ಗೆ, ಅವ್ನು ಜ್ಯೂಸ್ ಕೇಳಿದ್ರೆ ಅವ್ರು ಇಲ್ಲ ಅಂತ ಅಂದು ಕಳಿಸಿದ್ರು. ಅಲ್ಲಿ ನೋಡಿದ್ರೆ ಬೋರ್ಡ್ ಹಾಕಿದ್ರು, ಆಮೇಲೆ ಬೋರ್ಡ್ ತೋರಿಸಿದ ಮೇಲೆ ಓ ಇದೆ ಇದೆ ಅಂತ ಕೊಟ್ಟರು. ಏನು ಕೇಳಿದ್ದೆ ಇಲ್ಲ ಅಂತ ಕೇಳಿದ್ರು. ಪೊಲೀಸ್ ಜೀಪ್ ಹೆಂಗಿದೆ ಇಲ್ಲಿ ಮಾತ್ರ ಸಿಟಿ ನೀಟಾಗಿರ್ತ ಕಣ ಈ ಕಡೆ ಎಲ್ಲ ಜನ ನೀಟಾಗಿದ್ದಾರೆ, ಅದಕ್ಕೆ ಸಿಟಿ ನೀಟಾಗಿರುತ್ತೆ. ಸಿಕ್ಕಾಪಟ್ಟೆ ಲವ್ ಮಾಡ್ತಾರೆ ಅನ್ಸುತ್ತೆ ಇವರೆಲ್ಲ. ಹಲೋ, ನಾನು ನೋಡಿದೆ ರೈಲ್ವೆ ಸ್ಟೇಷನಲ್ಲಿ ಚಾಕ್ಲೇಟ್ ಸಿಕ್ಕ ತೆಗೆದ್ಬಿಟ್ಟೆ ಅಲ್ಲೇ ಸಿಟಿ. ಅಲ್ಲ ಮರಗಳು ಎಷ್ಟು ಬ್ಯೂಟಿಫುಲ್ ಆಗಿದಾವೆ. ಪ್ರಕೃತಿ ಜೊತೆ ಬದುಕೋದು ಅಂದ್ರೆ ಈ ಕೇರಳ ನಾವು ಕಲಿಬೇಕು. ಅದಕ್ಕೆ ದೇವರ ನಾಡು. ಲೆಮನ್ ಜ್ಯೂಸ್ ಕೊಡ್ದು ಹೀಟ್ ಗತ್ತೆಗೆ ಒಂದು ಸ್ವಲ್ಪ ತಂಪಾಯ್ತ. ಇಲ್ಲಿ ನೋಡಿ ಬಾಳೆಹಣ್ಣು ಅಡ್ಡ ದಪ್ಪ ಇದಾವೆ. ಹೆಂಗಿದಾವೆ ನೋಡಿ, ಒಕ್ಕ ಪಕ್ಕ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ. ನೋಡಿ ನಿನ್ನ ಬೆಳ್ಳು ಹಂಗೆ ಇದಾವೆ ಸೇಮ್. ನೋಡಿ ಇಲ್ಲಿ ಹೋಯ್ತಾರಲ್ಲ ಇವರು ಪ್ರೈವೇಟ್ ಬಸ್ ಕಂಡಕ್ಟ್ರು, ಪ್ರೈವೇಟ್ ಬಸ್ ಅವ್ ನೋಡಿ ಬಸ್ ಇಲ್ಲಿದೆ. ಡಿಸಿಪ್ಲಿನ್ ಪ್ರೈವೇಟ್ ಬಸ್ ಆದ್ರೂ ನೋಡಿ ಹೆಂಗೆ ಹಾಕಂತಾರೆ ಯೂನಿಫಾರ್ಮ್ನ ಅಲ್ವಾ. ಪರವಾಗಿಲ್ಲ ಈ ಬಸ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಿಟಕಿನೇ ಇಲ್ವಲ್ಲ ಹಾಕ್ಸಿ ಆಟೋ ರಿಕ್ಷಾ ನೋಡಿ. ನಮ್ಮ ಸೈಡ್ ತರೋದಲ್ಲ, ನಮ್ಮ ಸೈಡ್ ಒಂದೊಂದು ಬರ್ತಾ ಇರ್ತಾರ. ಮತ್ತೆ ಈ ಕಡೆ ಎಲ್ಲ ಶೇರ್ ಆಟೋ ಅನ್ಸುತ್ತೆ ಇವೆಲ್ಲ. ಸೇಮ್ ಅದೇ ಆಟ ಶೇರ್ ಆಟೋ ನೋಡಿ. ರಸ್ತೆ ಉದ್ದಕ್ಕೆ ಲಾಟ್ರಿ ಹೆಂಗೆ ಮಾಡ್ತಾವ್ರೆ. ಯಾಕೆ ಲಾಟ್ರಿನಾ ಎಷ್ಟು 10 ಲಕ್ಷ 70 ಲಕ್ಷ ಇಂಟ್ರೆಸ್ಟಿಂಗ್ ಗ್ಯಾಂಬ್ಲಿಂಗ್. ಈ ಗ್ಯಾಂಬ್ಲಿಂಗ್ ಎಲ್ಲ ಕಣ ಇಲ್ಲಿ ಗೌರ್ಮೆಂಟ್ ಹಾಕೋದು ಲಾಟ್ರಿನಾ. ಹ್ಞೂ, ನಮಗೂ 3 ಗಂಟೆವರೆಗೂ ಆ ಪಾರ್ಟಿನ ಕಾದು ಕಾದು ಸುಸ್ತಾಗೋಗಿತ್ತು. ಆಮೇಲೆ 3 ಜನ ಕಾರ್ ತಗೊಂಡು ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದರು. ನಾವು ಅದನ್ನ ನೋಡ್ಬಿಟ್ಟು ಅಲ್ಲ, ನಾವು ತಗೊಂಡಿರೋ ಪ್ರೀಮಿಯರ್ ಪದ್ಮಿನಿ ಕಾರು, ಇವ್ರು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೋ, ಎಲ್ಲರೂ ನಮ್ಮನ್ನು ಕಿಡ್ನಾಪ್ ಮಾಡಿ ಕಿಡ್ನಿ ಕಲೇಜಾ ಏನಾದ್ರು ಕಿತ್ಕೊಂಡ್ಬಿಡ್ತಾರಾ ಅಂತ ನನ್ನ ತಲೆ ಒಳಗೆ ಮೂವಿ ಸ್ಕ್ರಿಪ್ಟ್ಗಳೆಲ್ಲ ಓಡಕ್ಕೆ ಸ್ಟಾರ್ಟ್ ಆಗೋಗಿದ್ದು. ಆಮೇಲೆ ಸುತ್ತಾಡ್ಕೊಂಡು ಹೋದ 10 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗಿ ಯಾವುದೋ ಒಂದು ಗ್ಯಾರೇಜ್ ಹತ್ರ ನಿಲ್ಲಿಸಿದ್ರು. ಅಲ್ಲಿತ್ತು ನೋಡಿ ನಮ್ಮ ಪ್ರೀಮಿಯರ್ ಪದ್ಮಿನಿ ಕಾರು. ಇಲ್ಲೇ ಐತಲ್ಲ ಇದೇನು, ಏನಪ್ಪ ಇದು ಕಾರ್ ಈ ಥರ ತಿಪ್ಪೆಗುಂಡಿಲಿ ನಿಲ್ಸೋರಲ್ಲ ಅಂತ ಕಾರ್ ಹತ್ರ ಕರ್ಕೊಂಡು ಹೋಗಿ ಕಾರ್ ಬ್ಯಾನೆಟ್ ತೆಗಿತಾನೆ. ಅದರೊಳಗೆ ಕಾರಿನ ಹೃದಯ, ಅನ್ನನಾಳ, ಜಠರ ಯಾವುದೂ ಇಲ್ಲ. ಏನು ಎಕ್ಸಿತ್ತು ಗುಜ್ಡಿ ಕಾರ್ ಏನಾರು ವ್ಯಾಪಾರ ಮಾಡ್ಬಿಟ್ಟವನ ಅಂತ ನನ್ನ ತಲೆ ಕೆಟ್ಟು ಗೊಬ್ಬರ ಆಗೋಗಿತ್ತು. ಅವ್ರ ಮುಂದೆ ಅವ್ನು ಗಿಡ್ಕೊಳ್ಳಂಗೆ ಒಡೆಯಂಗಿಲ್ಲ ಬಿಡೋಂಗಿಲ್ಲ, ಏನು ಹಿಂಗೆ ಮಾಡ್ಬಿಟ್ನಲ್ಲ ಕಂಡೀಷನು ಅಂತ ಅವ್ರನ್ನೇ ಕೇಳಿದು. ಅಣ್ಣ ಇದು ರನ್ನಿಂಗ್ ಕಂಡೀಷನಲ್ಲಿ ಇತ್ತ ಅಂತ ಅವಾಗ ಅವ್ರು ಹೇಳಿದರು. ಅವ್ರು ಇಲ್ಲ ಇಲ್ಲ, ನೆನ್ನೆ ಇನ್ನು ನಾನು ತಮಿಳ್ನಾಡಿಂದ ಇಲ್ಲಿವರೆಗೂ ಹೊಡ್ಕೊಂಬಂದಿದ್ದೀನಿ ಗಾಡಿ, ಏನೂ ಆಗಿಲ್ಲ, ಈಗ ಹಿಂಗೆ ಕೆಟ್ಟೋಗಿದೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಆದರೂ ನನಗೆ ಇವ್ರ ಮೇಲೆಲ್ಲೋ ನಂಬಿಕೆನೇ ಬರ್ತಾ ಇಲ್ಲ. ಇವ್ರು ಯಾವುದೋ ಕಳ್ಳರೇ ಇರಬೇಕು, ನಮ್ಮನ್ನು ಯಾಮರ್ಸಕ್ಕೆ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ನನಗೆ ತಲೆಯೊಳಗೆ ಡೌಟ್ ಓಡ್ತಾನೆ ಇತ್ತು. ಆಮೇಲೆ ಇಲ್ಲ ಇಲ್ಲ ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಇಂಥ ಕಂಡೀಷನಲ್ಲಿ ಕಾರ್ ತಗೊಂಡೋಗ್ಬಿಡಿ, ನಾವು 2 ದಿನ ಆದಮೇಲೆ ಕಂಪ್ಲೀಟಾಗಿ ಕಾರ್ ರೆಡಿ ಮಾಡಿಬಿಟ್ಟು ಆಮೇಲೆ ನಿಮಗೆ ಕೊಟ್ಟು ಕಳಿಸ್ತೀವಿ ಹಾಗೆ ಹೀಗೆ ಅಂತ ಅಂದರು. ಆಗ ಒಂದು ಸ್ವಲ್ಪ ನಂಬಿಕೆ ಗೈನ್ ಆಗೋಕೆ ಸ್ಟಾರ್ಟ್ ಆಯಿತು ನಮಗೆ. ಸದ್ಯ ಇವ್ ನಾವು ತಗೊಂಡು ನಮ್ಮ ಕೈಗೆ ಬಂದ ಮೇಲೆ ಕೆಟ್ಟೋದು ಏನಾಗತ್ತೆ, ತಗೊಂಡು ಈಗ ಹೊರಟ ಮೇಲೆ ಕೆಟ್ಟೋಗ್ಬಿಡ್ಬೇಕಾಗಿತ್ತು. ಹ್ಞೂ, ಪರವಾಗಿಲ್ಲ, ಈಗ ನೆನ್ನೆ ಕೆಟ್ಟನಿತ್ತ ಇದಂತೆ, ಫುಲ್ ರೆಡಿ ಮಾಡಿಸ್ತಾವ್ರೆ. ಇದೇ ಕಾರ್ ಸೋಮವಾರ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೇ ಪ್ರೀಮಿಯರ್ ಪದ್ಮಿನಿ. ಚೆನ್ನಾಗಿದೆಯಾ ಅಲ್ಲಿ ನೋಡು ಆ ಕಾರ್ ಹೆಂಗಿದೆ ಅದು ರಿಕ್ಷೆ, ಆ ರೆಡ್ ಕಲರ್ದು ಕಾಂಟೇಸನಾ, ಸಾಕತ್ತಾಗಿದೆ. ಒಳ್ಳೆ ಶೋಕಿ ಮಾಡ್ತಾರಪ್ಪ ಇಲ್ಲಿ ಮಾತ್ರ. ಕ್ಯಾಮ್ರಾ ಆ್ಯಂಗಲ್ ಹೆಂಗೆ ಕಾಣುತ್ತೆ ನೋಡಿ, ಹಿಂಗೆ ನಾವು ಹೊರಡೋಣ ಮತ್ತೆ ಕನ್ಸ್ಟ್ರಕ್ಷನ್ ದಾ ಎಲ್ಲೋದ್ರೂ ಸ್ಟಾರ್ಟ್ ಮಾಡ್ಕೊಂಡೇ ಬರ್ತಿಲ್ಲ ನೀವು ಬಿಸ್ನೆಸ್. ಡಿಫ್ರೆಂಟ್ ಐಡಿಯಾಸ್ನ, ಯುನಿಕ್ ಐಡಿಯಾಸ್.
ನಮ್ಮ ಬಾ ಮೈದಂಗೆ ಎಲ್ಲೋದ್ರೆ ಈ ಕನ್ಸ್ಟ್ರಕ್ಷನ್ ಅವ್ರು ಬೇರೆ ಅಂಟಾಕ ಬಿಡ್ತಾರಲ್ಲ, ಇವನು ಕೂಡ ಕನ್ಸ್ಟ್ರಕ್ಷನ್ ಮಾಡೋರೆ ಅಂತೆ ಪಾರ್ಟಿ. ಎಷ್ಟು ಬಜೆಟ್ ಸೇವ್ ಆಗುತ್ತೆ? 50% ಆಫ್ ದಿ ಕನ್ಸ್ಟ್ರಕ್ಷನ್ ಬಜೆಟ್ ಬ್ರಿಡ್ಜ್ ಇಂದ ಉಳಿದೇ ಉಳಿಯುತ್ತಿಲ್ಲಿ. ನಮ್ಮ ಬಾ ಮೈದ ಏನೇನೋ ಹೇಳ್ತಾ ಇದ್ದೆ, ನನಗೆ ಒಂದು ಅರ್ಥ ಆಯ್ತಿರ್ಲಿಲ್ಲ. ನಾನು ಆಮೇಲೆ ತಿರ್ಗಿ ಏನಾದ್ರು ಕ್ವಶನ್ ಕೇಳ್ಬಿಟ್ರೆ ಇನ್ನೂ ಟೈಮ್ ಜಾಸ್ತಿ ತಗೊಂಡ್ಬಿಡ್ತಾನೆ ಅನ್ಬಿಟ್ಟು ಎಲ್ಲದಕ್ಕೂ ಹ್ಞೂ ಹ್ಞೂ ಅನ್ಕೊಂತಾ ಇದ್ದೆ. ಫೀಲ್ ಮಾಡ್ಕೊಳ್ತಾರೆ, ಇದೆಲ್ಲ ಹಂಗೆ ಇರುತ್ತೆ. ಸಿಮೆಂಟ್ ಹಾಕ್ತಾರೆ ಅರ್ಧ ಅರ್ಧ ಅರ್ಧ, ಇದು ಸ್ಟೀಲ್ ಇದು ಇರುತ್ತೆ. ಕೊನೆಗೂ ಇದು ಮುಗಿಸಿದ್ಮೇಲೆ ಪಾಪ ನಾವು ಬೆಳಗ್ಗೆಯಿಂದ ತುಂಬ ಹೊತ್ತು ಕಾದ್ರಿದ್ದರಿಂದ ಹುಡುಗರಿಗೆ ಗಿಲ್ಟಿ ಫೀಲ್ ಆಗಿತ್ತು ಅನಿಸುತ್ತೆ. ನಮ್ಮನ್ನು ಒಂದು ಒಳ್ಳೆ ಹೋಟ್ಲಿಗೆ ಕರ್ಕೊಂಡು ಹೋದ್ರೆ ಊಟಕ್ಕೆ, ಎಂಥ ಊಟ ಅಂತೀರ ನೀವೇ ನೋಡಿ. ಆಮೇಲೆ ಸ್ಟಾರ್ಟಿಂಗ್ ಒಳಗಡೆ ಊಟ ಕೊಡುವಾಗ ಬರೀ ಒಂದು ಮ್ಯಾನೇಸ್ ಒಂದಿಷ್ಟು ಕೋಸ್ನ ಕಟ್ ಮಾಡ್ಕೊಂಡು ಕೊಟ್ಟಿದ್ರು. ನಾನು ಇದೇನೋ ಊಟ ಅಂತ ಯಾಕೋ ಕನ್ಫ್ಯೂಸ್ ಹೊಡಿಯಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಇದೇ ಊಟ ಇರಬೇಕು ಅಂತ ಬರೀ ಕೋಸು ಮತ್ತು ಮ್ಯಾನೇಸ್ ತಿನ್ಸಕ್ಕೆ ಕರ್ಕೊಂಬಂದವ್ರೆ ಅಂತ ನಾನು ಶುರುನು ಹಚ್ಕೊಂಡಿದ್ದೆ. ಆಮೇಲೆ ಬಂತು ನೋಡಿ ಊಟ. ಕೇರಳದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಆಲ್ಮೋಸ್ಟ್ ಎಲ್ಲರೂ ಫಾರಿನ್ನಲ್ಲಿ ಹೊರಗಡೆ ಕಂಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲ ರೆಸ್ಟೋರೆಂಟ್ಗಳಲ್ಲೂ ಎಲ್ಲ ಹೊರಗಡೆ ಏನು ಫಾರಿನ್ ಫುಡ್ಗಳಿದೆ ಎಲ್ಲ ರೀತಿ ಫುಡ್ಗಳು ಇಲ್ಲಿ ಸಿಗುತ್ತೆ. ಇದು ಕೂಡ ಅರಬಿಯನ್ ಫುಡ್ ಅಂತೆ. ಕುಳಿ ಮಂದಿ ಅಂತ ಇದ್ರ ಹೆಸರು. ಒಂಥರ ನೋಡೋಕೆ ಬಿರಿಯಾನಿನೇ, ಆದರೆ ಚಿಕನ್ ಮಾತ್ರ ಬೇರೆ ಟೈಪ್ ಇದೆ. ಮೇಲ್ಗಡೆದು ಒಂಥರ ಸ್ಟೀಮಲ್ಲಿ ಕುಕ್ ಮಾಡಿರ್ತಾರಂತೆ. ತುಂಬ ಅದ್ಭುತವಾಗಿತ್ತು. ಒಂದು ಸ್ವಲ್ಪ ಹೊತ್ತು ಒಬ್ಬ ವ್ಯಕ್ತಿ ಹತ್ರ ಸಮಯ ಕಳೆದಾಗ ಅವ್ರನ್ನ ಅರ್ಥ ಮಾಡ್ಕೊಂಡಾಗ ನಿಜವಾಗ್ಲೂ ಆ ವ್ಯಕ್ತಿ ಏನು ಎತ್ತ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದಕ್ಕೆ ಇದೊಂದು ಎಂಥ ಅದ್ಭುತವಾದ ಉದಾಹರಣೆ ಅಲ್ವಾ. ಯಾರೋ ಇವರು ಕಳ್ಳರು ಅಂತ ಬಂದ್ವಿ, ಕೊನೆಗೆ ನೋಡಿದ್ರೆ ಸ್ನೇಹಿತರಾಗೋದ್ರು ನಮಗೆ. ನಮ್ಮೂರಿಗೂ ಬರ್ತೀವಿ, ನಮ್ಮೂರಿಗೂ ಯಾವಾಗಲೂ ಬರ್ತಾ ಇರಿ, ನೀವು ನಿಮ್ಮೂರಿಗೂ ನಾವು ಬರ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಕೊನೆಗೆ ನಾವು ಹೊರಡೋ ಸಮಯ ಆಯಿತು ನಮಗೆ. ಈಗ ಅಂಗಮಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ, ಬೆಂಗಳೂರಿಗೆ ಮತ್ತೆ ಹೋಗುವ ಸಮಯ. ನಾವು ಇವತ್ತು ಪ್ರೀಮಿಯರ್ ಪದ್ಮಿನಿ ನೋಡೋಕೆ ಅಂತ ಬಂದಿದ್ದು, ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಆದಂಥ ಒಬ್ಬ ವ್ಯಕ್ತಿನ ಮೀಟ್ ಮಾಡಿದ್ವಿ. ಅವ್ರ ಫ್ರೆಂಡ್ ನಿತೇಶ್, ನಿತೇಶ್ ಅಂತ. ವೆರಿ ಬ್ಯೂಟಿಫುಲ್ ಹಾರ್ಟೆಡ್, ವೆರಿ ಗುಡ್ ಪರ್ಸನ್. ತುಂಬ ಖುಷಿ ಆಯಿತು ಇವ್ನು ಮೀಟ್ ಮಾಡಿ. ಎಷ್ಟೋ ವರ್ಷ ಬಂದು ಒಂದು ದಿನನೂ ಆಗಿಲ್ಲ, ಒಂದು ಗಂಟೆ ಆಗಿಲ್ಲ. ಕರ್ಕೊಂಡೋಗಿ ಎಲ್ಲ ಕಡೆ ಅಷ್ಟು ಅಷ್ಟು ಒಂದು ಬಾಂಡಿಂಗ್, ಒಂದು ಜರ್ನಿಲೇ ಒಂದು ಬಾಂಡಿಂಗ್ ಬೆಳೆದ್ಬಿಡ್ತೀವಿ ಇವ್ರ ಜೊತೆ. ಗುರುಗಿಂತ ದಾರಿನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ಮತ್ತೆ ಸಿಗ್ತೀವಿ ಹಾಸನಕ್ಕೂ ಬರ್ತಾರೆ ನಮ್ಮ ಜೊತೆ, ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ನಿತೀಶ್ ಜೊತೆ. ಥ್ಯಾಂಕ್ ಯು ಸೋ ಮಚ್ ನಿತೀಶ್, ನೀವು ಬನ್ನಿ ನಮ್ಮ ಊರಿಗೆ. ವಿ ವಿಲ್ ಬಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಬಾಯ್.